ಯಾವಾಗ ನೋಡಿದೆ ಮಲ್ಲಂಗ? ಲಾಸ್ಟ್ ವೀಕ್. ಯಾಕೋ ಏನಾಯ್ತು? ಪೊಲೀಸ್ ಏನಾದ್ರು ಗಾಡಿ ಹಿಡಿದು ಫೈನ್ ಹಾಕಿ ದುಡ್ಡೇನಾದ್ರು ವಸೂಲಿ ಮಾಡ್ಕೊಂಡ್ರೇನೋ? ಏ, ಬರೀ ಫೈನ್ ಹಾಕಿದ್ರೆ ತಲೆ ಕೆಡಿಸ್ಕೋತಾ ಇರಲಿಲ್ಲ ಮಗ, ಹೆಂಡತಿ ಏನೋ ಟಾರ್ಚರ್ ಇದೆಯಲ್ಲ ಜನ್ಮಕ್ಕೆ. ಮಗ ಅದೆಲ್ಲ ಕಾಮನ್ ಕಣ, ಅನುಭವಿಸ್ಬೇಕಷ್ಟೇ. ಏಯ್ ಸುಮ್ಮನಿರ್ರು, ಯಾವಾಗ ನೋಡಿದ್ರು ಇದೇ ಆಯ್ತು, ಬರೀ ಹೆಂಡತಿರನ್ನ ಬಯೋದು, ಅವ್ರ ಬಗ್ಗೆ ಕಮೆಂಟ್ ಮಾಡೋದು. ಓಹೋ ಬನ್ನಪ್ಪ, ಮಹಿಳಾ ಸಮಾಜ ಉದ್ಧಾರಕ. ಲವ್, ನನ್ನ ಮಗನೆ, ಫುಲ್ ಸಾಚಾ ಥರ ಆಡಬೇಡ. ನಿನ್ನ ಬ್ರೇಕಪ್ ಆದಾಗ ನಿನ್ನ ಗರ್ಲ್ಫ್ರೆಂಡಿಗೆ ಅದೆಂತೆಂತ ಮಾತಂದಿದ್ದೆ, ನೆನಪಿದ್ಯಾ? ಹಳೆದನ್ನೆಲ್ಲ ಹಿಡ್ಕೊಂಡು ಸುಮ್ಮನೆ ಕೆದಕ್ಬೇಡ, ಆಯ್ತಾ? ಲವ್ ಮುಚ್ಚೋ ಸಾಕು, ಮದುವೆ ಮಾಡ್ಕೋ ಮಗನೆ, ಗೊತ್ತಾಗುತ್ತೆ ಹೆಂಡತಿ ಬಂದು ಗುಮ್ತಳ್ ನೋಡು ಆವಾಗ. ಏ ಇರೋ ಸ್ವಲ್ಪ, ನೀನೇಳೋ. ಒಂದು ತಿಂಗಳಾಗಿತ್ತು ಎಣ್ಣೆ ಹೊಡೆದು ಫ್ರೆಂಡ್ಸ್ ಮೀಟ್ ಮಾಡಕ್ಕೆ ಹೋಗ್ತೀನಿ ಅಂತ ಅಂದೆ, ಆಗಲೇ ಶುರು ಹೇಳ್ದು. ಬೆಳಗ್ಗೆ ಅದೇ ಮನೇಲೇ ಬಿದ್ದಿದ್ನಪ್ಪ, ಏನು ಹೇಳಿಲ್ಲ ಆವಾಗ. ಆಚೆ ಹೋಗ್ತೀನಿ ಅಂದೆ ನೋಡು, ಶುರು ಆಯಿತು. ರೇಷನ್ ತೊಗೊಂಡು ಬಾ, ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಉದ್ದೋಯ್ತು ನನಗೆ. ಚೆನ್ನಾಗಿ ಜಗಳ ಆಡಿದೆ ನನ್ನ ಜನ್ಮಕ್ಕೆ. ಅದೇನು ಹುಡುಗಿರೋ ಏನೋ. ಹಾಂ ಹಲೋ, ಆಫೀಸಲ್ಲಿ ಇದೆಯಾ? ಹಾಂ, ಇನ್ನೊಂದು 2 hours ಆಗುತ್ತೆ. 2 hours? ಹೌದು. ನಿಜನಾ? ಏಯ್ ಮೀಟಿಂಗಲ್ಲಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ಕರ್ಮ ಗುರು. ನಮ್ಮನೇಲಿ ಇನ್ನೊಂದು ಕತೆ ಗುರು. ಲವ್ ಮ್ಯಾರೇಜ್. ಮದುವೆಗೆ ಮುಂಚೆ ಫುಲ್ಲು ಕ್ಲೋಸು, ನಾ ಹೇಳಿದ್ದಕ್ಕೆಲ್ಲ ಫುಲ್ಲು ಸ್ಪೋರ್ಟಿವ್ ಆಗಿ ತಗೊಳ್ಳೋಲ್ಲ. ನಾನು ಅದೇ ಫ್ಲೋಲಿ ಯಾವತ್ತೋ ಒಂದಿನ ಪಕ್ಕದ ಮನೆ ಆಂಟಿಗೆ ಲೈನ್ ಹೊಡೆದಿದ್ದನ್ನು ಹೇಳ್ಬಿಟ್ಟೆ ಗುರು. ಮುಗಿದೋಯ್ತು, 1.5 ತಿಂಗಳು, 1.5 ತಿಂಗಳು ಅದೇ ವಿಷಯಕ್ಕೆ ಜಗಳಾಡು. ಅದು ಹೆಂಗೆ ನೆನ್ಪಿಟ್ಕೊಳ್ಳೋ ಏನೋ, ಫೋನ್ ಕಟ್ ಆಗಬೇಕಾದ್ರೆ ಯಾವ ಪಾಯಿಂಟಿಗೆ ಬೈಯೋಳೋ, ಮತ್ತೆ ಫೋನ್ ಮಾಡಿದಾಗ ಅದೇ ಪಾಯಿಂಟಲ್ಲಿ ಶುರು ಮಾಡೋಳು ಗುರು. ನನಗೆ ಸಾಕು ಸಾಕಾಗಿ ಹೋಗಿತ್ತು. ಏನೋ ಸಾಯ್ಲಿ ಅಂತ ಪರದಾಡಿ ಕಷ್ಟಪಟ್ಟು ಒಂದು ಗೋಲ್ಡ್ ರಿಂಗ್ ಕೊಟ್ಟೆ. ಅದಾದ್ಮೇಲೆ ಇನ್ನೊಂದು ನಾಟಕ ಶುರು. ಯಾರು ಸುಮ್ಮನೆ ಹಿಂಗೆ ಪಾಸ್ ಆಗಂಗಿಲ್ಲ ಗುರು, ಲೈನ್ ಹಿಡಿತಿದ್ಯಾ ಅನ್ನೋರು. ಮುದುಕೀರು ಮುದುಕಿರ್ನೂ ಬಿಡಲ್ಲ ಗುರು, ಅಯ್ಯೋ ಅವರು ನೋಡೋಕ್ಕೂ ಬೇಜಾರು. ಅದು ಯಾವ ಜನ್ಮದ ಪಾಪನೋ ಏನೋ ಗುರು. ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ಬಿಟ್ಟಿದೆ. ನೀನ್ ಬಿಡುಗುರ ನಾಟೆ ಬಾಯ್ ನಾಟೆ ಬಾಯ್. ಕಲ್ಲನ್ ಮಗ ಕಾಲೇಜಿಗೆ ಬಂಕ್ ಹಾಕಿ ಯಾಕೆ ಹೋಗ್ತಿದ್ದೆ ಹೇಳು? ಸಿಗರೇಟ್ ತೊಗೊಳಕ್ಕಲ್ಲ, ಆಂಟಿ ಆಂಟಿ ನೋಡಕ್ಕೆ. ಸದ್ಯ ಆಂಟಿ ಮನೆ ಖಾಲಿ ಮಾಡ್ಕೊಂಡು ಹೋದ್ರು, ಇಲ್ಲ ಅಂದಿದ್ರೆ ಆಂಟಿ ಪ್ರಿಟ್ಸೆ ಅಟ್ಟ ಅವರು ಬೂವಿನ ತೆಗೆದುಬಿಟ್ರೆ ಅವರು. ಆದ್ರೂ ಮಗ ಆಂಟಿ ಪೂಜೆ ಮಾಡ್ತಾ ಇದ್ದಿದ್ದು, ಸೀರೆ ಉಟ್ಕೊಂಡು ರೆಡಿಯಾಗಿ ಬರ್ ನಿಲ್ತಿದ್ದಿದ್ದು ಮರೆಯೋಕ್ಕೇ ಆಗಲ್ಲ ಅವರು. ಹುಡುಗಿ ಅಂದರೆ ಹಿಂಗಿರಬೇಕು, ಇಂಥವಳೆ ಮದುವೆ ಆಗಬೇಕು ಅಂತ ಫುಲ್ಲು ಕನ್ಸು ಕಟ್ಕೊಂಡ್ಬಿಟ್ಟಿದ್ದೆ. ಆದರೆ ಈ ಮಾಡನ್ ಗೂಬೆ ಇವಳು ಕಟ್ಕೊಂಡು ಸಾಕಾಗಿ ಹೋಗಿ, ಕನಿಷ್ಠ ಒಂದು ಹಬ್ಬಕ್ಕಾರು ಸೀರೆ ಉಡ್ತಾಳ. ಇಲ್ಲ, ಮನೇಲಿ ಶಾರ್ಟ್ಸ್ ಹಾಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಿದ್ದೆ. ಅವಳ ಅವತಾರ ನೋಡೋಕ್ಕಾಗದೆ ನಮ್ಮ ಅಪ್ಪ ಅಮ್ಮ ಮನೆಗೆ ಬರೋದೇ ನಿಲ್ಸ್ಬಿಟ್ರು. ಏನಾದರೂ ಹೇಳಿದರೆ ನನಗೆ ನಿನ್ಗಿಂತ ಸಂಬಳ ಜಾಸ್ತಿ, ನನಗೆ ಇಷ್ಟ ಆಗೋ ಥರ ಬಟ್ಟೆನೂ ಹಾಕಂಗಿಲ್ವಾ ಅಂತಾಳೆ. ನೀನು ಎಷ್ಟು ಪೊಸೆಸಿವ್ ಆಗಿದೆಯಾ, ನಾನು ಕಂಟ್ರೋಲ್ ಮಾಡಿದ್ಯಾ, ನಿನ್ನ ಮೈಂಡ್ ಸೆಟ್ಟೇ ಚೇಂಜ್ ಆಗಿ ಹೋಗಿದೆ ಅಂತೇಳಿ ಗುರು. ನನಗಂತೂ ಯಾವುದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಮಾಡಬಾರ್ದು ಏನೂ ಗೊತ್ತಾಗಲ್ಲ.
ಪಾಪ. ನಾನು ಅಂದಿದ್ದು ಒಂದೇ ಇದ್ದಿದ್ದು ಅನ್ಕೊಂಡಿರೋದು ಎಲ್ಲದನ್ನೂ ಅವಳೆ ಮಾತಾಡ್ತಾಳೆ. ನಾನಂತೂ ಫುಲ್ಲು ಸೈಲೆಂಟ್ ಆಗ್ಬಿಟ್ಟಿದ್ದೀನಿ, ಆದರೆ ಅದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನೀನು ಫುಲ್ಲು ಚೇಂಜ್ ಆಗ್ಬಿಟ್ಟಿದ್ಯಾ ಅಂತಾಳೆ. ಬ್ಯಾಚುಲರ್ ಲೈಫಲ್ಲಂತೂ ನಂದು ಇಲ್ದಾರಾಗಿದ್ದೆ. ಯಾರಿಗೆ ಬೇಕಿರೋ ಈ ಲೈಫು? ನಮಗೆ ನಾವೇ ಪ್ರೋಗ್ರಾಮ್ ಮಾಡ್ಕೊಂಡು ನಾವೇ ಅಪ್ಡೇಟ್ ಮಾಡ್ಕೊಂಡು. ನಿಮ್ದೆಲ್ಲ ಒಂಥರ ಕತೆ ಆದರೆ ನಂದೇ ಒಂಥರ ಕತೆ ಗುರು. ಸತ್ಯ ಹೇಳಿದ್ರೆ ನಂಬಲ್ಲ, ಸುಳ್ಳು ಹೇಳಿದ್ರೆ ನಂಬ್ತಾಳೆ. ಒಂದಿನ ಏನಾಯ್ತು ಗೊತ್ತಾ, ಆಫೀಸಲ್ಲಿ ಲೇಟಾಯ್ತು, ಒಂದು ಮನೆಗೆ ಹೋದೆ ಗುರು. ಒನ್ ಅವರ್ ಬಾಗಿಲು ತೆಗಿಲಿಲ್ಲ. ಇಲ್ಲೇ ಕಡೆ ಆಫೀಸಲ್ಲಿ ಲೇಟಾಯ್ತು ಅಂತ ಹೇಳ್ದೆ ಹೇಳ್ದೆ ತೆಗಿಲೇ ಇಲ್ಲ ಗುರು. ಕೊನೆಗೆ ಇಲ್ಲಮ್ಮ ಫ್ರೆಂಡ್ಸ್ ಜೊತೆ ಡ್ರಿಂಕ್ಸ್ ಮಾಡೋಕ್ಕೆ ಹೋಗಿದ್ದೆ ಅಂದೆ, ಆವಾಗ ತೆಗಿಲ್ಲ ನೋಡು ಬಾಗಿಲನ್ನ. ಯಪ್ಪ ಸಾಕಾಗಿ ಹೋಗಿದ್ದೆ ನನಗಂಟು ಸ್ವಲ್ಪ ಹಾಕ. ಆಮೇಲೆ ಇತ್ತೀಚೆಗೆ ಅದು ಯಾವುದೋ ಡಯೆಟ್ ಅಂತ ಶುರು ಮಾಡ್ಕೊಂಡವಳೆ ಗುರು. ಓಟ್ಸು ಅದನ್ನು ಮಿಲ್ಲೆಟ್ಸ್ ಅಂತೆಲ್ಲ ತಿಂದು ನನ್ನ ಪ್ರಾಣ ತಿಂತಾಳೆ ಗುರು. ನಿನ್ನ ಮುಸುಡಿಗೆ ನನ್ನ ಸಾಕೋ ಯೋಗ್ಯತಿಲ್ಲ, ಅದು ಯಾಕೋ ಕಟ್ಕೊಂಡೆ ಅಂತ ಮೊಟ್ಟುಗ್ತಾಳೆ ಗುರು. ಒಂಚೂರು ಜಗಳ ಆಡಿದ್ರೆ ಸಾಕು ಗುರು, ಅವ್ರ ಅಪ್ಪ ಅಮ್ಮಂಗೆ ಒಬ್ಬಟ್ಟು ಕಂಪ್ಲೇಂಟ್ ಹೇಳಿರ್ತಾಳೆ. ಅವ್ರ ಅಪ್ಪನ ಫೋನ್ ಮಾಡಿ ಹಾಕೊಂಡು ನನಗೆ ರುಬ್ಬುತ್ತಾನೆ ಗುರು. ಅಪ್ಪ ಸಾಕಾಯ್ತು ನನಗಂತೂ. ನಾನು ಸ್ವಲ್ಪ ಸ್ಟ್ರಿಕ್ಟಾಗಿರೋದಕ್ಕೆ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಇಲ್ಲ ಅಂದಿದ್ರೆ ನನ್ನ ಮಗ ಡಿವೋರ್ಸ್ ಕೊಡಿಸ್ಬಿಟ್ಟಿರೋನು ಆಲ್ರೆಡಿ. ಗಂಡ ಕುಡಿಯಕ್ಕೆ ಅಂತ ಹೋದಾಗ ನೋಡ್ಬೇಕಪ್ಪ ಇವ್ರ ಆಡೋ ಅವತಾರಗಳನ್ನ. ಯಪ್ಪ 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 ಯಪ್ಪ, ಅದೇನ್ ನುಲಿತಾರೋ, ಅದೇನ್ ನಾಟಕ ಮಾಡ್ತಾರೋ. ಅವ್ರ ಆಡೋ ಅವತಾರಗಳನ್ನ ನೀವು ನೋಡ್ಬೇಕು. ಅವಾಗ್ಲೇ ಅವರು ಗಂಡ ಅನ್ನೋ ಪ್ರೀತಿ ಉಕ್ಕೋದು, ಅದೇನ್ ನುಲಿತಾರೋ, ಬಿಟ್ಟು ಬರಕ್ ಮನ್ಸೇ ಬರಲ್ಲ. ಒಂಥರ ಅಟೆಂಪ್ಟ್ ಮಾಡ್ತಾರೆ, ಇಲ್ಲ ಯಾವುದೋ ಒಂದು ವಿಷಯ ತೆಗ್ಬಿಟ್ಟು ಜಗಳ ಆಡ್ತಾರೆ, ನಾವು ಕನ್ವಿನ್ಸ್ ಮಾಡಬೇಕು ಅನ್ಕೊತಾರೆ. ಒಟ್ಟಲ್ ನಾವು ಹೊರಗಡೆ ಹೋಗ್ಬಾರ್ದಪ್ಪ, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಅಯ್ಯೋ ನನ್ನ ಮಕ್ಕಳ, ನಾನೇನು ಮಾಡಿದೆ? ನನ್ನನ್ನು ಯಾಕೋ ಹಂಗೆ ನೋಡ್ತಿದ್ದೀರಾ? ಲೋಫರ್ ನನ್ನ ಮಗನೇ, ಎಷ್ಟು ದಿವಸ ಅಂತ ಅವಳನ್ನ ಪಲ್ಲೆ ಸಾಯ್ತೀಯಾ? ಯಾವಳ್ಳಾರು ಕಟ್ಕೋ ನಂಬ್ತಾರ, ಅವಾಗ ಗೊತ್ತಾಗತ್ತೆ ಏನು ಇವೆಲ್ಲ ಅಂತ. ನೋಡೋಣ ಇರು ಮ್ಯಾಮ್, 10 ವರ್ಷದವು ಅಷ್ಟು ಈಸಿಯಾಗಿ ಮರೆಯೋಕ್ಕಾಗಲ್ಲ. ಕಾಲ ಕೂಡ ಬಂದರೆ ಮುಂದೆ ಮದುವೆ ಆದ್ರಾಯ್ತು. ನಿಮ್ಗಳ ಕಷ್ಟಗಳನ್ನ ನೋಡ್ತಾ ಇದ್ರೆ ಹಿಂಗೆ ಆರಾಮಾಗಿ ಬ್ಯಾಚುಲರ್ ಲೈಫಲ್ಲೇ ಸಾಯೋದು ಬೆಸ್ಟ್ ಅನಿಸತ್ತೆ. ಕರೆಕ್ಟಾಗಿ ಹೇಳ್ತೇನೆ. ಅಲ್ರೋ, ನಾವು ಯಾಕೊಂದು 3-4 ದಿನ ಯಾರಿಗೂ ಗೊತ್ತಾಗ್ದಂಗೆಲ್ಲರೂ ಹೋಗ್ಬಿಡ್ಬಾರ್ದು. ಈ ಹೆಣ್ಮಕ್ಳು ಅವಾಗ ನಮ್ಮ ಹುಡುಕ್ತಾ ಟೆನ್ಷನ್ನಲ್ಲಿ ಕಣ್ಣೀರು ಹಾಕ್ತಾರೆ ನೋಡೋ, ಅವಾಗಲೇ ಕೊಡೋ ಇವ್ರಿಗೆ ನಮ್ಮ ಬೆಲೆ ಏನು ಅಂತ ಗೊತ್ತಾಗದು. ಅವೆಲ್ಲ ಆಗಲ್ಲ ಸುಮ್ಮನಿರೋ ಮಗ, ಈ ನಾಯಿಬಾಲ ಯಾವತ್ತು ಡೊಂಕಾಗಲ್ಲ, ಹೆಂಗಸ್ರಿಗೆ ಯಾವತ್ತು ಬುದ್ಧಿ ಬರಲ್ಲ. ಏಯ್ ನಾಯಿಬಾಲ ಏನಾಗಲ್ಲ, ಎಣ್ಣೆಟ್ಟಲ್ಲ ಮಾತಾಡ್ತಿದ್ರಿ, ನೆಟ್ಟಿಗಾಗಲ್ಲ. ಆದರೆ ಇವಳಿಗೆ ನಮ್ಮ ಬೆಲೆ ಗೊತ್ತಾಗ್ತಾ ಇಲ್ಲ. ಒಂದು ಸ್ವಲ್ಪ ಅದರ ಬಿಸಿ ಮುಟ್ಸ್ಬೇಕು ಕಣೋ, ನಮ್ಮ ಮನಸ್ಸು ಭಾವನೆ ಅರ್ಥ ಆಗಲ್ಲ. ಅಟ್ಲೀಸ್ಟ್ ಅದಾಗಲಿಲ್ಲ ಅಂತ ಅಂದ್ರು ಈ ಒಂದು ರೀಸನ್ ಇಂದ ನಾರು ನಮ್ಮನ್ನು ಬಿಟ್ಟೋಗ್ತಾರೆ. ಮಗ ವಿ ಆರ್ ಹ್ಯಾಪಿ. ಎಂತ ಮಾತೇಳಿದೆ ಗುರು, ಬಾ ಹಂಗೇನಾರು ಆಬಿಟ್ರೆ ಇದೇ ಇಸ್ಕಿಲಿ ನಿಂಗೆ ಅಭಿಷೇಕ ಅಭಿಷೇಕ. ಬಾರೋ 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 ಇಡಿಯಲ್ಲ. ಅದೇನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಗುರು, ನಮ್ಮ ಮಾವ ಅತ್ತೆ ಬಂದ ನನಗಂತೂ ಗುಂಬಿಡ್ತಾರೆ ಗುರು. ಆದ್ರು ಆದ್ರು ನೀನು ಹೇಳೋ ಮಾತ್ರ ಒಂಥರ ಹಾಕಿದೆ ಗುರು, ಬನ್ನಿ ಎಲ್ಲಾದ್ರೂ ಹೋಗ್ಬಿಡೋಣ. ಎಲ್ಲಿಗೂ ಯಾಕೋ, ನಂದೇ ಅಪಾರ್ಟ್ಮೆಂಟ್ ಇದೆ, 1-4 ದಿವಸ ಫುಲ್ ಎಂಜಾಯ್ಮೆಂಟ್ ಮಾಡೋಣ. ಹೋಗುರು ಇಲ್ಲೇ ಇದ್ರೆ ಏನು ಅಪ್ಡೇಟ್ ಅಂತ ಗೊತ್ತಾಗತ್ತೆ, ರೆಡಿ ರೀ. ಸರ್ ಕ್ಲೋಸಿಂಗ್ ಟೈಮ್ ಆಯಿತು, ಬೇಗ ಮುಗಿಸಿ. ಯಾರ ಇವನು ಎತ್ರ ಬಾಡಮ್ ಸರ್, ಒನ್ ಲಾಸ್ಟ್ ಟೈಮ್ ಚಿಯರ್ಸ್.
ಬಿಡ್ರಪ್ಪ ನೈನ್ ಫೆಸ್ಟ್ ತಗೊಂಡ್ರಣ್ಣ ಪರ್ಸಲ ಮಗಾಶ್, ನನ್ನ ಲ್ಯಾಪ್ಟಾಪ್ನ ನಮ್ಮ ಮನೇಲೇ ಇಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಕಣೋ, ಅದನ್ನು ತಗೊಂಡೋಗ್ಲಿಲ್ಲ ಅಂದರೆ ಮ್ಯಾನೇಜರ್ ಬೈತಾನೆ. ನಾನು ಇವಾಗ ಹೋಗ್ಬಿಟ್ಟು ನಾಳೆ ಸಿಗ್ತೀನೋ? ಬಾಯ್ ಬಾಯ್ ಹೋಗು. ಬಾಯ್ ಬಾ. ಏಯ್ ಸ್ಟೇಡಿಮಾ, ನಾನು ಒಂದು ಹೇಳ್ಬೇಕು ನಿಮಗೆ. ನನ್ನ ಬಿ ಪಿ ಟ್ಯಾಬ್ಲೆಟ್ಸ್ನ ಮನೇಲೇ ಮರ್ತು ಬಂದಿದ್ದೀನಿ ಮಗ. ಬಿ ಪಿನ ನಿಮ್ಮನ್ನ ನಾಳೆ ಜಾಯ್ನ್ ಆಗ್ತೀನಿ. ಮಗ, ನಾನು ಅವ್ರ ಥರ ಅಲ್ಲ, ನಂದು ಡಿಸಿಷನ್ ಅಂದರೆ ಡಿಸಿಷನ್ನು. ಹಲೋ, ಒಂದು ಹತ್ತು ನಿಮಿಷ ಬಂದ್ಬಿಟ್ಟೆ. ಹೇಳು. ನಾಳೆ ಅವರಿಬ್ರು ಬಂದರೆ ಹೇಳ ಮಗ, ನಾನು 100% ಜಾಯ್ನ್ ಆಗ್ತೀನಿ. ಬಲ್ಲ. ಬಾಯ್ ಬಾಯ್ ಬಾಯ್. ತೂ ನನ್ನ ಮಕ್ಕಳ, ಬರೋಕೆ ಒಬ್ಬರಿಗೂ ಗಂಡಿಸ್ತಾನ ಇಲ್ಲ, ಆದರೂ ಮಾತಾಡ್ತೀರ. ಈ ಮದುವೆ ಅನ್ನೋದು ಒಂಥರ ಚಕ್ರವ್ಯೂಹ ಇದ್ದಂಗೆ, ಅದ್ರ ಒಳಗಡೆ ಹೋಗೋದು ಈಸಿ, ಆದರೆ ಬಿಡಿಸ್ಕೊಂಡು ಬರೋದು ಸುಲಭ ಅಲ್ಲ. ಅದಕ್ಕೆ ನಾನು ಹಿಂಗೆ ಆರಾಮಾಗಿರೋದು. ಇದೇ ಬೆಸ್ಟ್ ಲೈಫ್ ಗುರು, ಯಾರಿಗೆ ಬೇಕಿದ್ದ ಸವಾಸ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಕು.